ನಲಿಕಲೆಯ ತರಗತಿ ಈ ದಿನ ನಾನು ಮೂರನೇ ಅವಧಿಯಾದ ಬುನಾದಿ ಸಂಖ್ಯಾ ಜ್ಞಾನ ಮಾಡುತ್ತಿದ್ದೇನೆ ಇವತ್ತಿನ ಉದ್ದೇಶ ಹತ್ತಿರ ಮತ್ತು ದೂರದ ಕಲ್ಪನೆಯನ್ನು ಮೂಡಿಸುವುದು ಈ ಉದ್ದೇಶವನ್ನು ಮೂರು ತರಗತಿಗಳು ಒಂದೊಂದು ರೀತಿಯಲ್ಲಿ ಬಿಲ್ಡ್ ಮಾಡ್ತಾ ಹೋಗುತ್ತಾರೆ ಒಂದನೇ ತರಗತಿಗೆ ಈ ಹತ್ತಿರ ಮತ್ತು ದೂರದ ಕಲ್ಪನೆ ಮೂಡಿಸುವುದು ಹೇಗೆ ಎಂದು ನಮ್ಮ ವಿದ್ಯಾರ್ಥಿಗಳು ಮಾಡಿ ತೋರಿಸುತ್ತಾರೆ ಕೃತಿಕಾ ನೀವೀಗ ಎಷ್ಟು ಜನ ಇದ್ದೀರಮ್ಮ ಮೂರು ಜನ ಇದ್ದೀರಾ ಈಗ ನೀವು ದೂರ ಮತ್ತು ಹತ್ತಿರದ ಕಲ್ಪನೆಯನ್ನು ಮೂಡಿಸ್ತಿರಲ್ಲ ಚಟುವಟಿಕೆಯ ಮೂಲಕ ಮೂಡಿಸ್ತಿರಲ್ಲ ಯಾವ ರೀತಿ ಮಾಡೋದೀಗ ಎಸ್ ಕೃತಿಕಾ ಕೃತಿಕಾ ಈಗ ನಿನ್ನ ಜೊತೆ ಇದ್ದಂಥ ನಿನ್ನ ಗೆಳತಿಯರು ಏನಾಗಿದ್ದಾರೆ ಸ್ವಲ್ಪ ನಿನ್ನಿಂದ ಆ ಕಡೆ ಈ ಕಡೆ ಆಗಿದ್ದಾರೆ ಹೌದಲ್ಲ ಈಗೇನು ಮಾಡೋದು ನಾನೀಗ ನಿನಗೆ ಒಂದು ಕೆಲವೊಂದು ಪ್ರಶ್ನೆಯನ್ನು ಕೇಳ್ತೇನೆ ನೀನು ಅದಕ್ಕೆ ಉತ್ತರವನ್ನು ನೀಡಬೇಕಾಯ್ತಾ ಕೃತಿಕಾ ಸಾಕ್ಷಿ ನಿನ್ನಿಂದ ದೂರ ಇದ್ದಾಳ ಹತ್ತಿರ ಇದ್ದಾಳ ಜೋರಾಗಿಡಮ್ಮ ಯಾರು ನಿನ್ನಿಂದ ಹತ್ತಿರ ಇರೋದು ಸಾಕ್ಷಿ ಭವನಿ ಏನಾಗಿದ್ದಾಳೆ ನಿನ್ನಿಂದ ದೂರ ಇದ್ದಾಳೆ ವೆರಿ ಗುಡ್ ಇದೇ ರೀತಿ ನಾವು ಒಂದನೇ ತರಗತಿಯ ಮಕ್ಕಳಿಗೆ ಚಟುವಟಿಕೆಯನ್ನು ಮಾಡಿಸಿದರೆ ಇದರ ಕಲ್ಪನೆಯನ್ನು ಮೂಡಿಸಲು ಅನುಕೂಲವಾಗುತ್ತದೆ ಎರಡನೇ ತರಗತಿಯ ವಿದ್ಯಾರ್ಥಿಗಳು ಹತ್ತಿರ ಮತ್ತು ದೂರದ ಕಲ್ಪನೆಯನ್ನು ಮೂಡಿಸುವ ಚಟುವಟಿಕೆಯನ್ನು ಮಾಡುತ್ತಾರೆ ಲಕ್ಷ್ಮಣ್ ಮಾಡಪ್ಪ ಎರಡನೇ ತರಗತಿಯ ವಿದ್ಯಾರ್ಥಿಗಳು ಹತ್ತಿರ ಮತ್ತು ದೂರದ ಪರಿಕಲ್ಪನೆಯನ್ನು ಮೂಡಿಸುತ್ತಾರೆ ನಾನು ಇಲ್ಲಿ ಕಪ್ಪು ಹಲಗೆಯ ಮೇಲೆ ಕೆಲವೊಂದು ಚಿತ್ರಗಳನ್ನು ಬಿಡಿಸಿದ್ದೇನೆ ಇದರಲ್ಲಿ ಮಕ್ಕಳಿಗೆ ನೀಡಿರುವ ಚಟುವಟಿಕೆ ಏನಪ್ಪ ಅಂದರೆ ಮನೆಯಿಂದ ಹತ್ತಿರ ಇರುವ ವಸ್ತುಗಳಿಗೆ ವೃತ್ತ ಹಾಕಬೇಕು ಮನೆಯಿಂದ ದೂರ ಇರುವ ವಸ್ತುಗಳಿಗೆ ಚೌಕ ಹಾಕಬೇಕೆಂದು ಮಾಹಿತಿಯನ್ನು ನೀಡಿರುತ್ತೇನೆ ಅವರು ಅದೇ ರೀತಿ ಚಟುವಟಿಕೆಯನ್ನು ನಿರ್ವಹಿಸುತ್ತಾರೆ